ನಮಸ್ತೆ ಬಂಧುಗಳೇ, ಇಂದು ನಮ್ಮ ಪೊನ್ನಚ್ಚಿ ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರು ಅನುಷಾ ಮೇಡಮ್ರವರು ಸೊ ಮಕ್ಕಳಿಗೆ ಬೇಕಾದಂತಹ ಕ್ರೀಡಾ ವಸ್ತುಗಳನ್ನು ವಿತರಿಸಿರ್ತಾರೆ. ಸೊ ಇಂದು ನಮ್ಮ ಅನುಷಾ ಮೇಡಮ್ರವರ ಜನ್ಮದಿನ, ಅವರ ಜನ್ಮದಿನದ ಪ್ರಯುಕ್ತ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿರ್ತಾರೆ. ಸೊ ಅವರಿಗೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ಶಾಲಾ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸಹ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿಸಿರ್ತಾರೆ. ಸೊ ಇಂತಹ ಒಂದು ಅದ್ಭುತವಾದ ಕಾರ್ಯ ನೋಡಿ, ಬಹಳ ಅದ್ಭುತವಾದ ಒಂದು ಕಾರ್ಯವನ್ನು ಇಂದು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಿರ್ವಹಿಸಿರ್ತಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು, ಸೊ ಇಂತಹ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಮತ್ತು ಜನರಿಗೆ ಅವರ ಒಂದು ಸಂಕಷ್ಟಕ್ಕೆ ಒಂದು ಸಣ್ಣ ಪುಟ್ಟ ಸಹಾಯವನ್ನು ನೀಡಿ ಅಂತ ಈ ವಿಡಿಯೋನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು, ಇಂದು ಅನುಷಾ ಮೇಡಮ್ರವರ ಜನ್ಮದಿನ. ಸೊ ನಮ್ಮ ಚಾನಲ್ ವತಿಯಿಂದ ನಮ್ಮ ಅನುಷಾ ಮೇಡಮ್ರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸೋಣ. ಸೊ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ಅನುಷಾ ಮೇಡಮ್ರವರಿಗೆ ಜನ್ಮದಿನದ ಶುಭಾಶಯವನ್ನು ಸಲ್ಲಿಸ್ತಾ ಸೊ ನಮ್ಮ ಚಾನಲ್ ವತಿಯಿಂದ ಒಂದು ಚಿಕ್ಕ ಉಡುಗೊರೆ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಇದು ಬೇಡವಾಗಿತ್ತು. ನೀವೇ ಎಷ್ಟು ಮಲೆ ಮಹದೇಶ್ವರ ಕುರಿತು ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಮನೇಲೇ ಕೂತು ಮಾದಪ್ಪನ ದರ್ಶನ ಮಾಡಿಸ್ತಿದ್ದೀರಾ, ಅಂತ ಪುಣ್ಯ ಕಾರ್ಯ ನೀವೇ ಮಾಡ್ತಿದ್ದೀರಾ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ನಿಮ್ಗೆ ಒಳ್ಳೇದಾಗಲಿ ನಮ್ಮ ಚಾನಲ್ಗೆ. ಏನು ನಮ್ಮ ಅನುಷಾ ಮೇಡಮ್ರವರು ಹಾಗೂ ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮಗಳ ಮಕ್ಕಳಿಗೆ ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅವ್ರಿಗೆ ದೇವರು ಮಲೆ ಮಹದೇಶ್ವರ ಆಯುಷು ಆರೋಗ್ಯವನ್ನು ಕೊಟ್ಟು ಹಾಗೂ ಹೆಚ್ಚಿನ ಇನ್ನೂ ಅವ್ರ ಕೈಲಾದಷ್ಟು ಒಳ್ಳೊಳ್ಳೆ ಕೆಲಸಗಳು ಹೀಗೆ ಪ್ರಗತಿಯಲ್ಲಿರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ನಿಜವಾಗ್ಲೂ ತುಂಬ ಕಷ್ಟಪಡ್ತಾರೆ ಕಾಡಂಚಿನ ಜನ, ಅವ್ರ ಪ್ರಾಣಿ ಭಯ ಇರ್ಬೋದು, ಟೀಚರ್ಸೇ ಇರ್ಬೋದು, ಅವರು ಎಷ್ಟು ಪ್ರಾಣಿಗಳಿಗೆ ಎದುರುಕೊಂಡು ಅಷ್ಟು ದೂರದಿಂದ ಮಕ್ಕಳಿಗೆ ಪಾಠ ಮಾಡಕ್ಕೆ ಬರ್ತಾರೆ, ಅವ್ರಿಗೂ ನಾವು ಗೌರವಿಸ್ಬೇಕು. ಮಕ್ಕಳುಗಳಿಗೆ ಎಷ್ಟು ಸಾಧ್ಯನೋ, ನನ್ನ ಪ್ರಕಾರ ಮಾದಪ್ಪ ನಿಮಗೆ ಅಂದರೆ ಅದರಲ್ಲೂ ಮಕ್ಕಳಲ್ಲೇ ನಾವು ಮಾದಪ್ಪನ ಕಾಣ್ಬೋದು. ನೀವು ಮಾದಪ್ಪಂಗೆ ಹತ್ರ ಆಗ್ತೀವಿ ಅಂದರೆ ಈ ಥರ ಕಾರ್ಯಗಳನ್ನ ಹಮ್ಮಿಕೊಳ್ಳಿ, ಮಕ್ಕಳಿಗೂ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅವರು ಕಾಡಂಚಿನಲ್ಲಿ ಇರ್ತಾರೆ, ಅವ್ರು ಏನೂ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂಥದ್ರಲ್ಲಿ ಅವ್ರಿಗೆ ಇವತ್ತು ನೋಡಿದೆ ಈ ಸ್ಕೂಲಲ್ಲಿ ತುಂಬ ಜನ ಹೆಣ್ಮಕ್ಳೇ ಇದ್ದಾರೆ, ತುಂಬ ಖುಷಿ ಆಯಿತು ಇಷ್ಟು ಜನ ಹೆಣ್ಮಕ್ಳು ಈ ಥರ ಬಂದು ಸ್ಕೂಲ್ಗೆ. ಅದು ಪ್ರೌಢಶಾಲೆ ಇದು, 8, 9, 10 ತರಗತಿ. ಅವ್ರ ಮುಂದಕ್ಕೆ ಇನ್ನೂ ಹೈಯರ್ ಎಜುಕೇಷನ್ ಮಾಡಿ ಅವರು ಸಂಬಳಗಳು ತಗೊಂಡು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಅವ್ರವ್ರವ್ರಿಗೆ ಅವರೇ ಸಪೋರ್ಟಾಗಿ ನಿಂತ್ಕೋಬೇಕು ಅಂದರೆ ನಮ್ಮಂಥವ್ರು ಸಹಾಯ ಮಾಡಬೇಕು, ಅವ್ರಿಗೆ ಒಂದು ದಾರಿ ದೀಪ ಆಗಿ ತೋರಿಸ್ಕೊಟ್ರೆ ಅವರು ಖಂಡಿತ ಮಾಡ್ತಾರೆ. ಸೊ ಇದೊಂದು ಎಲ್ಲ ಭಕ್ತಾದಿಗಳು ಅನುಸರಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ ಹಿಂದೆ ನಮ್ಮ ಟಿ ನರಸೀಪುರ ಮೂಲದ ನಮ್ಮ ಪ್ರಸಾದ ಅಣ್ಣವರು ಏನು ಇಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಒಂದಷ್ಟು ಪೆನ್ಸಿಲ್ ಪರಿಕರಗಳನ್ನು ನೀಡಿರ್ತಾರೆ. ಈ ಒಂದು ಪೆನ್ಸಿಲ್ ಪರಿಕರಗಳನ್ನು ಈಗಾಗಲೇ ನಾನು ನೂರೊಂದು ಸ್ವಾಮಿ ಬೆಟ್ಟದಲ್ಲಿ ಒಂದಷ್ಟು ವಿತರಿಸಿರ್ತೀನಿ. ಸೊ ಹಾಗೆ ಇನ್ನೊಂದಷ್ಟು ಪೆನ್ಸಿಲ್ ಪರಿಕರಗಳು ಉಳ್ಕೊಂಡಿರ್ತಾರೆ. ಸೊ ಇದನ್ನು ಏನು ಈ ಒಂದು ಪೊನ್ನಚ್ಚಿ ಈ ಒಂದು ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ. ಸೊ ನಮ್ಮ ಚಾನಲ್ನ ಚಂದದಾರರು ಅನುಷಾ ಮೇಡಮ್ರವರು, ಸೊ ಏನು ಈ ಒಂದು ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅವ್ರ ಕೈಲಾದಂತಹ ಹಲವು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಇದೊಂದು ಪುಟ್ಟ ಕಿರು ಕಾಣಿಕೆಯನ್ನು ನೀಡ್ತೀವಿ, ಅದು ನಮ್ಮ ಪ್ರಸಾದಣ್ಣ, ನಮ್ಮ ಟಿ ನರಸೀಪುರ ಮೂಲದ ಪ್ರಸಾದಣ್ಣ ಅವರ ಒಂದು ಸಹಕಾರದೊಂದಿಗೆ. ಸೊ ಈ ದಿನ ನಮ್ಮ ಶಾಲೆಯಲ್ಲಿ ಶ್ರೀ ಸಾಲೂರು ಸ್ವಾಮಿ ಕೃಪಾ ಪ್ರೌಢಶಾಲೆ ಪೊನ್ನಾಚಿ ಶಾಲೆಯಲ್ಲಿ ಅನುಷಾ ಮೇಡಮ್ ಅವರ ಒಂದು ಆರ್ಗನೈಸ್ ಮೇರೆಗೆ ಚಂದ್ರಯಾನ 3ಗೆ ಕಾರಣರಾದಂಥ ಎಲ್ಲ ಸೈಂಟಿಸ್ಟ್ಗಳಿಗೂ ಕೂಡ ವಂದನೆಗಳನ್ನು ಕೋರುತ್ತಾ, ಹಾಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಸ್ರೋ ಬಗ್ಗೆ ಅರಿವು ಮೂಡಿಸಲು ಒಂದು ಸಣ್ಣದಾದಂಥ ಈ ಒಂದು ಕಾರ್ಯಕ್ರಮನ ಕೈಗೊಂಡಿರೋ ಅನುಷಾ ಮೇಡಮ್ಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವಿ ಆರ್ ಪ್ರೌಡ್ ಟು ಬಿ ಆನ್ ಇಂಡಿಯನ್ಸ್. ಹುಗೇ ಮಾದಪ್ಪ ವಿತರಿಸಿ ಇರ್ಲಿ ಇರ್ಲಿ ಪರವಾಗಿಲ್ಲ ಬಿಡಿ, ಒಂದಿಬ್ರು ಮೂರ್ ಜನ ಕೊಡಿ ಸಾಕು.
ಸೊ ಪೊನ್ನಚ್ಚಿ ಗ್ರಾಮದ ಶಾಲಾ ಮಕ್ಕಳಿಗೆ ಏನು ನಮ್ಮ ಅನುಷ ಮೇಡಮ್ ರವರು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸೊ ಒಂದಷ್ಟು ಕ್ರೀಡಾ ಸಂಬಂಧಿತ ಒಂದಷ್ಟು ಅವರಿಗೆ ಅಗತ್ಯವಾದಂತಹ ವಸ್ತುಗಳನ್ನು ನೀಡ್ತಾ ಇದ್ದಾರೆ. ಸೊ ಅಲ್ಲಿ ಚೆಂಡು, ವಾಲಿಬಾಲು ಮತ್ತು ಏನು ಟೆನಿಸ್ ಬಾಲು, ಸೊ ಈ ಥರದ ಕ್ರೀಡಾ ವಸ್ತುಗಳನ್ನು ಮಕ್ಕಳಿಗೆ ವಿತರಿಸ್ತಾ ಇದ್ದಾರೆ. ಮೇಡಮ್ ಅವ್ರಿಗೆ ಬಿಸಿ ಬೇಳೆ ಬಾತ್ ಇಷ್ಟ, ಅದಕ್ಕೆ ನಿಮ್ಗೆ ಎಲ್ರಿಗೂ ಬಿಸಿ ಬೇಳೆ ಬಾತು. ಸೈನ್ಸ್ ಕ್ಲಾಸ್ ಕೂಡ ನಾವು ಕೇಳಿದ್ದೀವಿ. ಸೊ ಇನ್ ಕೇಸ್ ಏನಾದ್ರು ಪಾಸಿಬಿಲಿಟೀಸ್ ಇದ್ರೆ ಅವ್ರು ಪಾಪ ತುಂಬಾ ಬಿಸಿ ಇರ್ತಾರೆ ಡ್ಯೂಟಿ ಶೆಡ್ಯೂಲ್, ಅವ್ರಿಗೂ ಮಂಡೇ ಟು ಫ್ರೈಡೆ ಫುಲ್ ವರ್ಕ್ ಇರುತ್ತೆ. ಆಯ್ತಾ, ಹಂಚ್ಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಒಂದು ಮಧುರವಾದ ಕ್ಷಣ ಬರಲಿ ಅಂತ ಒಂದು ಚಿಕ್ಕ ಕೊಡುಗೆನ ನಮ್ಮ ಕಡೆಯಿಂದ ಅರೇಂಜ್ ಮಾಡ್ಕೊಂಡಿದ್ದೀವಿ. ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಅನುಷಾ ಮೇಡಮ್ ಅವರ ಜನ್ಮದಿನದ ಪ್ರಯುಕ್ತ ಚಂದ್ರಯಾನ 3 ಏನು ಇಸ್ರೋ ಸಂಸ್ಥೆಗೆ ನಮ್ಮ ಪೊನ್ನಾಚಿ ಗ್ರಾಮದ ಶಾಲಾ ಮಕ್ಕಳಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಾಗ್ತಾ ಇದೆ.
ಬಹಳ ಅದ್ಭುತವಾದಂತಹ ಏನು ಒಂದು ಪೊನ್ನಾಚಿ ಗ್ರಾಮದ ಮಕ್ಕಳಿಂದ ಇಸ್ರೋ ಸಂಸ್ಥೆಯ ಒಂದು ಲೋಗವನ್ನು ನಾವು ಗಮನಿಸಬಹುದು. ಬಹಳ ಅದ್ಭುತವಾದಂತಹ ಒಂದು ಈ ಒಂದು ಕಾರ್ಯವನ್ನು ನಮ್ಮ ಅನುಷ್ಯ ಮೇಡಮ್ರವರ ಹುಟ್ಟುಹಬ್ಬದ ಪ್ರಯುಕ್ತ ನಿರ್ವಹಿಸಿರ್ತಾರೆ. ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದದಾರು ನಮ್ಮ ಈ ನರಸೀಪುರದ ಪ್ರಸಾದ್ ರವರು ಪೆನ್ಸಿಲ್ಗಳನ್ನು ವಿತರಿಸಿರ್ತಾರೆ. ಸೊ ಆ ಒಂದು ಪೆನ್ಸಿಲ್ಗಳನ್ನು ನೀಡ್ತಾ ಇದ್ದೀವಿ. ಅಲ್ಲಿ ಇದು ಬೆಂಡಾರು ಮತ್ತೆ ಇದಿರ್ತದೆ ಅದು ಉಳಿಸ್ಕೊಳ್ಳಿ. ಇದೆಲ್ಲ ನೋಡಿದ್ರೆ ಎಲ್ಲಿಂದ ಎಲ್ಲಿಗೆ ಸಹಕಾರ ಬಹಳ ಅದ್ಭುತ ಅನಿಸ್ತು. ಸೊ ನಮ್ಮ ಪೊನ್ನಚ್ಚಿ ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ಅನಿಶಾ ಮೇಡಮ್ರವರು ಮತ್ತು ಶಾಲಾ ಶಿಕ್ಷಕರು ಅವರು ಏನು ವಿತರಿಸಿರ್ತಕ್ಕಂತಹ ಪೆನ್ಸಿಲ್ಗಳನ್ನು ಏನು ಈ ಒಂದು ಮಕ್ಕಳಿಗೆ ವಿತರಿಸಲಾಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಇಂತಹ ಒಂದು ಪುಣ್ಯದ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಸೊ ನಮ್ಮ ಅನಿಶಾ ಮೇಡಮ್ರವರು ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅವ್ರ ಕೈಲಾದಂತಹ ಸೇವೆಗಳನ್ನು ಸರಿಸಿದ್ದು ಜರ್ಕಿನ್ ಇರ್ಬೋದು ಮತ್ತು ಶಾಲಾ ಪುಸ್ತಕಗಳು ಮತ್ತು ಇನ್ನಿತರ ಅವರು ಈ ಥರ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ತರಹದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಾರೆ. ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಸೊ ನಮ್ಮ ಪ್ರಸಾದ್ ಅಣ್ಣವರು ಏನು ಈ ಒಂದು ಟಿ ನರಸೀಪುರಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಒಂದಷ್ಟು ಪೆನ್ಸಿಲ್ ಪರಿಕರಗಳನ್ನು ವಿತರಿಸಿರ್ತಾರೆ. ಒಂದು ಪರಿಕರಗಳನ್ನು ವಿತರಿಸಿರ್ತಕ್ಕಂಥ ನಮ್ಮ ಪ್ರಸಾದ್ ಅಣ್ಣ ಏನು ಹತ್ರ ಕೇಳೋಣ ಬನ್ನಿ ಹೇಳಿ ಗುರುಗಳೇ. ಹಲೋ ಶ್ರೀಕಂಠ ಅವರು ಮೈಸೂರು ಬಂದಿದ್ರು, ನಾವು ಮೊದಲೊಂದು ಸ್ವಲ್ಪ ಕೊಟ್ಟಿದ್ದೋ ಪೆನ್ನು ಪೆನ್ಸಿಲ್ ಎಲ್ಲ ಮತ್ತೆ ಇವಾಗ ಬಂದಿದ್ರು ಫೋನ್ ಮಾಡಿದ್ರು ಮತ್ತೆ ನಾವು ಒಂದಷ್ಟು ಇಷ್ಟು ಕಲಿಸಿದ್ದೀವಿ.